ಕ್ಯಾಬಿನೆಟ್ನಲ್ಲಿ ಮೋಸ್ಟ್ ಅವಿವೇಕಿ ಮಂತ್ರಿ ಅಂತ ಹೇಳಿದರೆ ಅದು ಪ್ರಿಯಾಂಕ್ ಖರ್ಗೆ. ಈ ಹೇಳಿಕೆಯನ್ನು ಕೊಟ್ಟಿರೋದು ಛಲವಾದಿ ನಾರಾಯಣ ಸ್ವಾಮಿ ಅವರು. ಅವರ ಅಪ್ಪನ ಹೆಸರು ಇಲ್ಲ ಅಂದರೆ ಮಂಡಲ್ ಪಂಚಾಯಿತಿ ಸಹ ಗೆಲ್ಲಲ್ಲ. ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣ ಸ್ವಾಮಿ ಈ ರೀತಿಯಾಗಿ ವ್ಯಂಗ್ಯ ಮಾಡಿದ, ಮೂಗುದಾರ ಕೊಯ್ದ ಬಸವ ಆಗಿದ್ದಾನೆ, ಯಾರು ಮುಟ್ಟೋಕೆ ಆಗ್ತಾ ಇಲ್ಲ, ಬಾಂಬ್ ಬ್ಲಾಸ್ಟ್ ಕುರಿತು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದೆ ಪ್ರಿಯಾಂಕ್ ಖರ್ಗೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು. ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಹೇಳಿಕೆ ನೀಡಿದ್ರು, ಆದರೆ ಇವಾಗ ಏನು ಹೇಳ್ತಾರೆ, ಖಾಸಗಿ ಎಫ್ಎಸ್ಎಲ್ ಮೇಲೆ ಕ್ರಮ ಕೈಗೊಳ್ಳೋಕೆ ಇವರು ಯಾರು? ಇವರೊಂದಿಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲ ಚೇಲ ಆಫ್ ಖರ್ಗೆ ಬ್ಲಾಸ್ಟ್ ವಿಚಾರ ಸಿಲ್ಲಿ ಅಂತ ಹೇಳ್ತಾರೆ, ಅದೇ ಅವರ ಸಿಲ್ಲಿ ಮಿನಿಸ್ಟರ್ ಅಂಥೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು. ಕ್ಯಾಬಿನೆಟ್ನಲ್ಲಿ ಮೋಸ್ಟ್ ಅವಿವೇಕಿ ಮಂತ್ರಿ ಅಂತ ಹೇಳಿದರೆ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವಿವೇಕಿ ಒಬ್ಬ ಮಂತ್ರಿ ಏನಾದರೂ ಇವತ್ತು ಈ ಒಂದು ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅದು ಪ್ರಿಯಾಂಕ್. ಆತನು ವಿಚಾರದ ಮೇಲೆ ಇಲ್ಲ, ಅವರಪ್ಪನ ಹೆಸರಿನ ಮೇಲೆ ಇರೋದು. ಅವರಪ್ಪನ ಹೆಸರು ಪಕ್ಕದಲ್ಲಿ ಖರ್ಗೆ ತಿಂದೆ ಇದ್ರೆ ಮಂಡಲ್ ಪಂಚಾಯತ್ ಆತನ ಗೆಲ್ಲದು, ಮಂಡಲ್ ಪಂಚಾಯತ್ಗೂ ಗೆಲ್ಲೋದಿಲ್ಲ. ಅದ್ರ ಏನು ಅಪ್ಪನ ಶಕ್ತಿ ಮೇಲೆ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿರೋರು ಕೂಡ ಭಯ ಇದೆ, ಎಐಸಿಸಿ ಅಧ್ಯಕ್ಷರು ಅವರು ಮಗ ನಾವ್ಯಾಕಪ್ಪ ಅಂತ ಮೇಲೆ ಹಾಕೊಳ್ಬೇಕು ಅನ್ನೋ ಕಾರಣದಿಂದ ಅವ್ರು ಬಿಟ್ಬಿಟ್ಟಿದ್ದಾರೆ. ಅದನ್ನ ಹೆಂಗಂತಂದ್ರೆ ಊರಲ್ಲಿ ಮೂಗುದಾರ ಕೊಯ್ದು ಒಂದು ಬಸವ ಬಿಟ್ಬಿಟ್ಟಿರ್ತಾರಲ್ಲ, ಆತರ ಬಸವ ಆಗೋಗಿದ್ದಾರೆ. ಯಾರು ಮುಟ್ಟಕ್ ಆಗ್ತಾ ಇಲ್ಲ ಪಾಪ, ಯಾಕಂದ್ರೆ ಅಪ್ಪನ ಹೆಸರಿನ ಮೇಲೆ ಅಂತ. ಇಂಥ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅವರೇ ಹೇಳಿದ್ರು, ಪ್ರಿಯಾಂಕ ಖರ್ಗೆ ಹೇಳಿದ್ರು, ಮೊದಲನೇ ದಿನ ಸಾಯಂಕಾಲ 8 ಗಂಟೆಗೆ ಇದು ನಡೀತಾ ಇತ್ತು ಸಂಭ್ರಮ ಘೋಷಣೆ ಬಂದ್ಬಿಟ್ರು. 10 ನಿಮಿಷಕ್ಕೆ ಪತ್ರಿಕೆಗಳೆಲ್ಲದರಲ್ಲೂ ಬಂತು, ಟಿವಿಗಳಲ್ಲಿ ಬಂತು. ಬಂದಿದ ತಕ್ಷಣ ಮೊದಲು ರಿಯಾಕ್ಷನ್ ಕೊಟ್ಟಿದ್ದಾರ ಪ್ರಿಯಾಂಕಾ ಖರ್ಗೆ, ಹೇಳಿದ್ದಿಷ್ಟೇ, ಯಾರು ಆ ರೀತಿ ಮಾಡೇ ಇಲ್ಲ, ಇದೆಲ್ಲ ಶುದ್ಧ ಸುಳ್ಳು, ಇದನ್ನು ಮ್ಯಾನುಫ್ಯಾಕ್ಚರ್ ಏನೋ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟಿದ್ದಾರೆ ವಿಡಿಯೋ ಅಂತ ಹೇಳಿದ್ರೆ ಪ್ರಿಯಾಂಕ. ಈಗೆಲ್ಲೋಗಿದ್ದಾರೆ ಎಫ್ ಎಸ್ ಐಲ್ ಬಂದಿತ್ತಲ್ಲ, ಹೋಗ್ಲಿ, ಪ್ರೈವೇಟ್ನವರು ಎಫ್ ಎಸ್ ಐಲ್ ರಿಪೋರ್ಟ್ ಕಳಿಸಿದ್ರು ಅಂತ. ನೀನು ಯಾವ ರೀತಿ ಕಡೆ ತಗೊಳ್ತೀವಿ ಅವ್ರನ್ನ, ಅವ್ರಿಗೆ ಅವ್ರ ಕೆಲಸ ಏನು ರಿಪೋರ್ಟ್ ಕೊಡೋದೇ? ನಾನು ಹೋಗಿ ಪ್ರೈವೇಟ್ ಎಫ್ ಎಸ್ ಐಲ್ ಒಂದು ರಿಪೋರ್ಟ್ ತಗೋತೀನಿ, ಏನಪ್ಪ ಇದು ಕೊಡೋ ಅಂತ. ನೀವು ಗೌರ್ಮೆಂಟ್ ಅಂತ ತಗೊಳ್ತಾರೆ, ಅದನ್ನು ಹೇಳಿದ ಗೌರ್ಮೆಂಟ್ ಎಫ್ ಎಸ್ ಐಲ್ ರಿಪೋರ್ಟ್ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ. ಗೌರ್ಮೆಂಟ್ ಏನ್ ಸಂಬಂಧ? ನಾವು ಇದು ಪ್ರೈವೇಟ್ನ ಒಬ್ಬ ಕೊಟ್ಟ, ಅವ್ರ ಮೇಲೆ ಆಕ್ಷನ್ ತಗೊಳ್ತಿದ್ದ. ಹೂ ಆರ್ ಯು ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದಿ ಪ್ರೈವೇಟ್ ಪರ್ಸನ್? ಸರ್, ಈಗ ಕೆಲಸ ಅಲ್ಲ, ನಿಮಗೂ ಗೌರ್ಮೆಂಟ್ ಎಫ್ ಎಸ್ ಐಲ್ ಕೊಡೋರು ಅಂತ ಅವ್ರಿಗೆ ಅದನ್ನೇ ಮಾಡಿ. ಬಟ್ ಕೊಡಬೇಕಾಗಿರೋದು ಸ್ಟೇಟ್ಮೆಂಟ್ ಯಾರು? ಹೋಮ್ ಮಿನಿಸ್ಟರ್, ಇಟ್ ಈಸ್ ಅಥಾರಿಟಿ. ಇದು ಇವ್ರು ಯಾರದು ಪ್ರಿಯಾಂಕ ಖರ್ಗೆ ಅದರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಲಿಕ್ಕೆ? ಆಮೇಲೆ ಬಾಂಬ್ ಇದಾವ ಬ್ಲಾಸ್ಟ್ ಆಗಿದೆ ಶರಣಪ್ರಕಾಶ್ ಪಾಟೀಲ್ ಈ ಸಾಕು ಚೇಲ ಆಫ್ ಖರ್ಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.